ನಿನ್ನೆ ಹೇಳ್ತಾರೆ ಬಿಜೆಪಿ ಅವರು ಹೈ ಕಮಾಂಡ್ ಗೆ ಕಪ್ಪು ಕಾಣಿಕೆ ಕೊಡ್ತಾರೆ ಬಹುತೇಕವಾಗಿ ಕಾಂಗ್ರೆಸ್ನ ಲೀಡರ್ ಹಿಂದಿನ ಮುಖ್ಯಮಂತ್ರಿಗಳು ಅವರ ಅನುಭವದ ಮಾತನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವರು ಕೊಟ್ಟು 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 ರೂಢಿಯಾಗಿ 5 ವರ್ಷ ನಿಮ್ಮ ಕೊಟ್ಟಿರುವಂತ ಅನುಭವದಿಂದ ಈ ಮಾತು ಹೇಳ್ತಾ ಇದ್ದೀರಿ ನಮ್ಮ ಬಿಜೆಪಿಯಲ್ಲಿ ಆ ತರದ ಸಂಸ್ಕೃತಿ ಇಲ್ಲ ಏನಾದರೂ ಹೈ ಕಮಾಂಡ್ ಗೆ ಕಪ್ಪು ಕಾಣಿಕೆ ಸಲ್ಲಿಸುವಂತ ಸಂಪ್ರದಾಯ ಪರಂಪರೆ ಇತಿಹಾಸ ಅದೆಲ್ಲ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಹೈ ಕಮಾಂಡ್ ಕಾಂಗ್ರೆಸ್ 5 ವರ್ಷ ಆಡಳಿತ ಮಾಡುವಾಗ ಏನು ಮಾಡಿದ್ರು ಕಾಂಗ್ರೆಸ್ ಹೈ ಕಮಾಂಡ್ ಕರ್ನಾಟಕಕ್ಕೆ ಎಟಿಎಂ ಆಗಿತ್ತು ಎಟಿಎಂ ಅಂದ್ರೆ ಎನಿ ಟೈಮ್ ಮನಿ ಯಾವಾಗ ಬೇಕಾದಾಗ ತಗೊಳ್ಳೋ ಅಲ್ಲೇನಾದರೂ ಬೇರೆ ಕಡೆ ಚುನಾವಣೆ ಆತಂದ್ರೆ ಕರ್ನಾಟಕದಿಂದ ತಗೊಂಡ್ಬಾ ಸೂಟ್ಕೇಸ್ ತಗೊಂಡ್ಬಾ ಸೂಟ್ಕೇಸ್ ತಗೊಂಡ್ಬಾ ಇಲ್ಲಿಂದ ಕಳಿಸಿದ್ದೇ ಕಳಿಸಿದ್ದು ಕಳಿಸಿದ್ದೇ ಕಳಿಸಿದ್ದು ಕರ್ನಾಟಕವನ್ನ ಲೂಟ್ ಮಾಡಿ ಅದನ್ನ ಕಾಂಗ್ರೆಸ್ನ ಹೈ ಕಮಾಂಡ್ ಗೆ ಕಪ್ಪು ಕಾಣಿಕೆ ಸಲ್ಲಿಸಿರುವಂತ ನಿಮಗೆ ಇವತ್ತು ಮಾತನಾಡುವಂತ ನೈತಿಕ ಹಕ್ಕಿದೆಯಾ ನಾಚಿಕೆ ಆಗಬೇಕು ಎಟಿಎಂ ಎಟಿಎಂ ಮಾಡ್ಕೊಂಡಿದ್ರು ಇವತ್ತು ಅದರಗೋಸ್ಕರ ಪಾಪ ನಿಮ್ಮ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಅದನ್ನ ಮಾಡಕ್ಕೆ ಹೋಗಿ ಇವತ್ತು ವಿಚಾರಣೆ ಒಳಗಾಗ್ತಾ ಇದ್ದಾರೆ ಅವರು ನೋಡಿದ್ರೆ ನಮ್ಮ ಕಣಿಕರೇ ಆಗುತ್ತೆ ಅವರ ರಕ್ಷಣೆ ಮಾಡಿಸೋಲಕ್ಕೆ ಪಾಪ ಇವರು ವಿಚಾರಣೆ ಒಳಗಡೆ ಹೋಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ಇತಿಹಾಸದಲ್ಲಿದೆ ಸ್ವಾಮಿ ನಿಮ್ಮಿಂದ ಪಾಠ ಕಲಿಯುವಂತ ಅವಶ್ಯಕತೆ ಇಲ್ಲ ಈ ರಾಜ್ಯದಲ್ಲಿ ಜನ ಜಾಗೃತ ಆಗಿದ್ದಾರೆ ರಾಜಕೀಯ ಜಾಗೃತಿ ರಾಜ್ಯದಲ್ಲಿ ಮೂಡಿದೆ ನಿಮ್ಮ ಹಳೆಯ ನಾಟಕ ಮೋಸ ಮಾಡುವಂತ ವಿಚಾರ ಮೋಸ ಮಾಡುವಂತ ಕಾರ್ಯಕ್ರಮಗಳು ಇನ್ನು ಮುಂದೆ ಕರ್ನಾಟಕದ ನೆಲದ ಮೇಲೆ ನಡೆಯೋದಿಲ್ಲ ನೋಡಿದಂತೆ ನಡೆಯುವವರಿಗೆ ಮಾತ್ರ ಕಾಲ ಇದೆ